ಕಾರ್ಯಕರ್ತರು ಸೇರಿ ನಾವು ಒಂದು ಚಾಲೆಂಜ್ನ ಸ್ವೀಕಾರ ಮಾಡ್ತೀವಿ ಅಂತ ಹೇಳಿ ಇಲ್ಲಿ ಸೇರಿಕೊಂಡಿದ್ದೀವಿ. ಅದಕ್ಕೆ ಅನುಗುಣವಾಗಿ ನಾವು ಬಂದೋಬಸ್ತ್ ಮಾಡ್ಕೊಂಡಿದ್ದೀವಿ. ಯಾವುದೇ ರೀತಿಯ ಅಹಿತಕರ ಘಟನೆಗಳು ಆಗದೇ ರೀತಿಯಲ್ಲಿ ಮತ್ತು ಈಗಾಗಲೇ ನಾವು ಎಲ್ಲ ಪ್ರಿಕಾಷನರಿ ಮೆಷರ್ಸ್ನ ತೊಗೊಳ್ತೀವಿ. ಈ ಒಂದು ಕಡೆ ಒಂದು ಹಬ್ಬ ನಡೀತಾ ಇದೆ, ಮತ್ತೊಂದು ಕಡೆ ಪ್ರತಿಭಟನೆ ಅಂತೇಳಿ ಬಂದಿರೋದ್ರಿಂದ ಪೊಲೀಸ್ ಇಲಾಖೆ ವತಿಯಿಂದ ಏನೇನು ಕಾನೂನಿನ ರೀತಿಯ ಕ್ರಮ ತೊಗೊಳ್ಬೇಕಾಗಿತ್ತು ಅದನ್ನೆಲ್ಲ ನಾವು ತೊಗೊಂಡಿದ್ದೀವಿ. ಯಾವುದೇ ರೀತಿಯ ಘಟನೆಗಳಾಗದೇ ಇರುವಂಥ ಒಂದು ಬಂದೋಬಸ್ತನ್ನು ಕೂಡ ನಾವು ಮಾಡ್ಕೊಂಡಿದ್ದೀವಿ. ಇಲ್ಲ, ಆ ಥರ ನಾವು ಯಾವುದೇ ರೀತಿಯ ಬದಲಾವಣೆಗಳು ಮಾಡಿಲ್ಲ. ಏನು ಹಬ್ಬ ಮಾಡ್ತೀರೋ ಅದೇ ರೀತಿ ನಡೀತಾ ಇದೆ. ಅವರು ಈಗ ಯಾರು ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ ಅವರು ಕೂಡ ಶಾಂತಿಯುತ ಪ್ರತಿಭಟನೆ ಮಾಡ್ತೀವಿ ಅಂತಲೇ ಹೇಳಿದ್ರು. ಅದೇ ರೀತಿ ನಾವು ಕೂಡ ಅವ್ರಿಗೆ ಹೇಳಿದ್ವಿ, ಏನಾದರೂ ಸಮಸ್ಯೆ ಆದರೆ ನಾವು ಕಾನೂನು ಕ್ರಮ ಆಗಿದೆ. ನಾವು ಕೂಡ ಯಾವುದೇ ರೀತಿಯ ಘಟನೆಗಳಾಗದೇ ಇರೋ ರೀತಿಯಲ್ಲಿ ಮತ್ತು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡೋ ನಿಟ್ಟಿನಲ್ಲಿ ಏನೇನು ಕ್ರಮ ತೊಗೊಳ್ಬೇಕು ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಶಾಂತಿ ಏನು ಶಾಂತಿ ಸಭೆ ಏನಪ್ಪ ಈಗ ನೋಡುವ, ಈಗ ಹಬ್ಬ ಎಲ್ಲ ನಡೀತಾ ಹಬ್ಬಕ್ಕೆ ನಾವು ಗಣೇಶೋತ್ಸವಕ್ಕಾಗಲಿ ಇದ್ಮೇಲದಾಗಲಿ ಈಗಾಗಲೇ ಶಾಂತಿ ಸಭೆ ಎಲ್ಲ ಮಾಡಿದ್ದೀವಿ, ಮಾಡಿ ಸೂಚನೆಗಳನ್ನು ಕೊಟ್ಟಿದ್ದೀವಿ. ಅವರ ಒಂದು ಸಲಹೆಗಳನ್ನು ನಾವು ಸಾರ್ವಜನಿಕರ ಸಲಹೆಗಳು ಕೂಡ ಪಡ್ಕೊಂಡಿದ್ದೀವಿ. ಅದೇ ರೀತಿ ಬಂದೋಬಸ್ತ್ ಕೂಡ ನಾವು ಮಾಡಿದ್ದೀವಿ. ಇಲ್ಲಿವರೆಗೂ ಯಾವುದೇ ರೀತಿಯ ಅಹಿತಕರ ಘಟನೆಗಳು ಜರುಗಿಲ್ಲ, ಮುಂದೇನೂ ಜರುಗದೇ ಇರೋ ರೀತಿಯಲ್ಲಿ ನಾವು ಕ್ರಮಗಳು ಕೈಗೊಳ್ತೀವಿ.